ನಾವು ಎಲ್ರಿಗೂ ಮನಸ್ಥಿತಿ ಇತ್ತು, ಸಹಜವಾಗಿ ಜನಗಳಿಗೆ ಗಂಡಸರೇ ಕೆಲಸ ಮಾಡಲ್ಲ, ಇನ್ನು ಹೆಂಗಸ್ರು ಎಮ್ ಎಲ್ ಎ ಆಗಿ ಏನ್ ಕೆಲಸ ಮಾಡ್ತಾರೆ ಅಂತ. ಸೊ ಹಾಗಾಗಿ ಆತರ ಪ್ರಶ್ನೆ ಮಾಡೋರ್ಗೆ ಈ ಹಿರಿಯೂರಿನ ಶಾಸಕಿ ಪೂರ್ಣಿಮಾ ಅವರು ಆ ಉತ್ತರ ಗುಡ್ಡಕ್ಕೆ ಕೊಟ್ಟಂತ ಸ್ಥಾನಮಾನ ಕೊಡಿಸಂತ ರೀತಿ ಮತ್ತೆ ಮಾಡಿದ ಹಿರಿಯೂರಲ್ಲಿ ಮಾಡಿದಂತ ಕೆಲಸ ಎಲ್ಲವೂ ಕೂಡ ನಾನು ಐ ತಿಂಕ್ ಒನ್ ಅವರ್ ಆಗಿರ್ಬೋದು ನನ್ನ ಸಂದರ್ಶನ ಶುರು ಮಾಡಿ, ನೀವು ಇನ್ನೂ ಹೇಳ್ತಾನೆ ಇದ್ದೀರಿ. ಐ ತಿಂಕ್ ನನಗೂ ಈಗಲೂ ಅನ್ಸುತ್ತೆ ಇನ್ನೂ ನಿಮ್ದೇನ್ ಮುಗ್ದಿಲ್ಲ ಪಟ್ಟಿ ಅಂತ. ಇಂಟ್ರಾಕ್ಷನ್ ರಾಜಕಾರಣ ಅಂತಂದ್ರೆ ಕೇವಲ ನಾನು ಕೂತ್ಕೊಂಡು ಬುಲೆಟ್ ತರ ಪ್ರಶ್ನೆಗಳನ್ನ ನಿಮ್ಮ ಮೇಲೆ ಎಸ್ತು ನಾನ್ ಸ್ಟ್ರಾಂಗ್ ನೀವಿಕ್ಕು ಅಂತ ಶೋ ಮಾಡೋ ಶೋ ಅಲ್ಲ ಇದು. ಒಬ್ಬ ಶಾಸಕರು ಜನಪ್ರತಿನಿಧಿಗಳು ಮತ್ತೆ ಶಾಸಕರಾಗಬೇಕು ಅನ್ಕೊಂಡವರು ಈ ಕಾರ್ಯಕ್ರಮದ ಉದ್ದೇಶ ಎಷ್ಟೇ, ನಿಮ್ ವಿಷನ್ ಏನು, ನೀವೇನ್ ಮಾಡ್ತೀರಿ ಇಲ್ಲ ಏನ್ ಮಾಡಿದಿರಿ ಅನ್ನೋ ಪ್ರಶ್ನೆ ಅಷ್ಟೇ ಆಗಿರುತ್ತೆ. ಈ ಆ ಸಂದರ್ಶನದ ಉದ್ದೇಶ ಅಷ್ಟೇ, ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಬಳಸ್ಕೊಂಡ್ರಿ. ಹಿರಿಯೂರು ಶಾಸಕಿಯಾಗಿ ಈ 5 ವರ್ಷದ ಅವಧಿಯಲ್ಲಿ ಏನ್ ಮಾಡಿದಿರಿ? ಶಾಸಕಿ ಅಂದ್ರೆ ಕೇವಲ ರೋಡು ಮೂರಿ ಶಾಲೆ ಅಷ್ಟೇ ಅಲ್ಲ, ಅದನ್ನ ಮೀರಿದ್ದು ಬಹಳ ಇದೆ ಅಂತ. ಹಿರಿಯೂರ್ನೂ ಸಹ ಇಡೀ ದೇಶಾದ್ಯಂತ ವಿಶ್ವದಾದ್ಯಂತ ರೀಚ್ ಆಗೋ ರೀತಿನಲ್ಲಿ ಈ ಉತ್ತರ ಗುಡ್ಡ ಇದೊಂದು ಮಾದರಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಹೌದಾ ಇದು ಇದೆಯಾ ಬರೀ ಎಮ್ ಎಮ್ ಎಲ್ಸು ಈ ಮಲೆನಾಡು ಶಿವಮೊಗ್ಗ ಕಡೆ ಅಷ್ಟೇ ಅಲ್ಲ, ಹಿರಿಯೂರ್ ಕಡೆನೂ ಕೂಡ ಉತ್ತರ ಗುಡ್ಡಕ್ಕೆ ಜನ ಬರ್ಬೋದು, ಅಲ್ಲೂ ಕೂಡ ಈ ಥರ ಇದೆ ಅಂತ ಸಾಬೀತು ಮಾಡ್ತಾ ಇದ್ದೀರಿ. ಏನು ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ, ರಾಜಕಾರಣ ಕೇವಲ ಜಾತಿ ಹೆಸರಲ್ಲ, ಜನಗಳಿಗೆ ಕೆಲಸ ಮಾಡೋದು, ಜನಗಳಿಗೋಸ್ಕರ, ಕೇವಲ ಜನಗಳಿಗಾಗಿ ಅಷ್ಟೇ ಅಲ್ಲ ಆ ಕಾಡಿಗೆ. ಅವು ಕಾಡಿದ್ರೆ ಮಳೆ ಬರುತ್ತೆ, ಮಳೆ ಬಂದರೆ ರೈತರು ಚೆನ್ನಾಗಿರ್ತಾರೆ. ಒಟ್ಟಾರೆಯಾಗಿ ಎಲ್ಲ ರೀತಿಯಲ್ಲೂ ಹಿರಿಯೂರನ್ನ ಉದ್ಧಾರ ಮಾಡೋ ಕಡೆ ಗಮನವನ್ನು ಹರಿಸಿದ್ದೀರಿ, ನೀವು ಹೇಳ್ತಾ ಇದ್ದೀರಿ, ಜನ ಕೇಳಿಸ್ಕೊಂಡಿದ್ದಾರೆ. ಎಸ್ ಅನ್ನೋದಾದರೆ ನೀವು ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂತಂದರೆ ನಾನು ಇವತ್ತೇ ಫಸ್ಟ್ ಟೈಮ್ ತುಂಬ ದೀರ್ಘಕಾಲ ಕೂತ್ಕೊಂಡು ಸ್ಟೋರಿಗಳನ್ನ ಕೇಳಿದ್ದು, ನಾನು ಜಾಸ್ತಿ ಮಾತಾಡ್ತಿದ್ದೆ. ಇವತ್ತು ಮೇಡಮ್ ತುಂಬ ಸ್ಪಷ್ಟವಾಗಿ ಜೋರಾಗಲ್ಲ ಸ್ಪಷ್ಟವಾಗಿ ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಸೊ ಫೈನ್ಲಿ ನೀವು ಗೆಲ್ತೀರಿ ಅಂತ ಸಾಡಾ ಸಗಟಾಗಿ ಹೇಳ್ತಾ ಇದ್ದೀರಿ. ಎಲ್ಲ ಕಾರಣಗಳನ್ನ ಒಂದುತ್ತರಕ್ಕೆ ಒಂದು ಪ್ರಶ್ನೆಗೆ 100 ಉತ್ತರ ಕೊಟ್ಟಿದ್ದೀರಿ. ಯಾಕೆ ಪೂರ್ಣಿಮಾ ಅವ್ರಿಗೆ ಓಟ್ ಹಾಕ್ಬೇಕು ಅಂತಂದ್ರೆ ಗಂಟೆಗಟ್ಟಲೆ ಉತ್ತರ ಕೊಟ್ಟಿದ್ದೀರಿ. ಏಕೈಕ ಅಂದ್ರೆ ಬಹಳಷ್ಟು ಚೆನ್ನಾಗಿ ಇದ್ದಾರೆ, ನನ್ನ ಮುಂದೆ ಕೂತವ್ರಲ್ಲಿ ನೀವು ಮೊದಲಿಗರು ಅಂತ ಹೇಳ್ಬೋದು, ನಿಮ್ಮದೇ ಆದಂಥ ವಿಷನ್ ಇದೆ. ಫೈನ್, ಚಿತ್ರದುರ್ಗದ 6 ಕ್ಷೇತ್ರಗಳಲ್ಲಿ ಬಿಜೆಪಿ ಎಷ್ಟು ಗೆಲ್ಲುತ್ತೆ? ಕಳೆದ ಬಾರಿ 5 ಗೆದ್ದಿತ್ತು, 6-6 ಗೆಲ್ತೀವಿ. 224 ಕ್ಷೇತ್ರಗಳಲ್ಲಿ ಬಿಜೆಪಿ ನಂಬರ್ ಏನಾಗಿರುತ್ತೆ ಈ ಸಾರಿ? ನಾವೇ ಸರ್ಕಾರವನ್ನು ಮಾಡ್ತೇವೆ. ನೀವೇ ಸರ್ಕಾರ ಮಾಡ್ತೀರಿ, ಓಕೆ. ಪೂರ್ಣಿಮಾ ಅವರು ಮಿನಿಸ್ಟರ್ ಆಗ್ತಾರೆ? ಅದು ಪಕ್ಷಕ್ಕೆ ಬಿಟ್ಟ ವಿಚಾರ. ನಾನು ಯಾವತ್ತು ನನಗೆ ಇಂಥ ಪೋಸ್ಟ್ ಬೇಕಂತ ಹಿಂದೆ ಓಡಿಲ್ಲ. ಈ ಸಾರಿ ಮಿನಿಸ್ಟ್ರಿ ಬಂದಾಗೂ ನಾನು ಒಂದೇ ಸಾರಿ ಯಡಿಯೂರಪ್ಪ ಸಾಹೇಬ್ರನ್ನ ಕೇಳಿದ್ದು, ಸರ್ ಅವಕಾಶ ಮಾಡಿಕೊಡ್ತೀರಾ ಅಂತ, ಇದೇ ಹೆಸರು ನೋಡೋಣ ಅಂತ ಹೇಳಿದ್ರು. ಆದರೆ ಪಕ್ಷಕ್ಕೂ ಕೆಲವು ಕಾರಣಗಳಿರುತ್ತೆ, ಯಾರನ್ನ ಸಚಿವರು ಮಾಡಬೇಕು ಏನು ಅಂತೇಳಿ. ಹಾಗಾಗಿ ನನಗೆ ಮಿನಿಸ್ಟರ್ ಆಗಿ ಮಾಡಲೇಬೇಕು ಸರ್ ನಮ್ಮ ಪಕ್ಷ ಅನ್ನೋಂಥದ್ದೇನಿಲ್ಲ, ಆದರೆ ಕೊಟ್ಟರೆ ನಿಭಾಯಿಸ್ಬಲ್ಲೆ ಅನ್ನೋಂಥ ವಿಶ್ವಾಸ ಇದೆ. ಹಾಗಾಗಿ ಈ ಸಾರಿ ನಮ್ಮದೇ ಸರ್ಕಾರ ಬರುತ್ತೆ ಅಂತ ವಿಶ್ವಾಸ ಇದೆ, ನೋಡೋಣ. ಆವಾಗ ನಿಮ್ಮದೇ ಸರ್ಕಾರ ಮುಖ್ಯಮಂತ್ರಿ ಯಾರಾಗ್ತಾರೆ? ಯಾರು ಬೇಕಾದರೂ ಆಗಲಿ ಪಕ್ಷದಲ್ಲಿ, ಅದಕ್ಕೆ ಪಕ್ಷದಲ್ಲಿ ಯಾರು ಬೇಕಾದ್ರೂ ಬೇಕಾ, ಪಕ್ಷದ ನಿರ್ಧಾರ, ಅದೇ ಪಕ್ಷದ ನಿರ್ಧಾರಕ್ಕೆ ಪಕ್ಷದ ನಿರ್ಧಾರ. ನಮ್ಮ ಪಕ್ಷದಲ್ಲಿ ಒಂದು ಬೇಸ್ ಕಾರ್ಯಕರ್ತರನ್ನ ತಯಾರು ಮಾಡುವಂಥ ಒಂದು ತಾಕತ್ತಿದೆ ನಮ್ಮ ಪಕ್ಷಕ್ಕೆ, ಬೇರೆ ಪಕ್ಷ ಥರ ಅಲ್ಲ ನಮ್ಮ ಪಕ್ಷ. ಸೊ ಹಾಗಾಗಿ ನನಗೆ ವಿಶ್ವಾಸ ಇದೆ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ತಾರೆ ನಮ್ಮ ಪಕ್ಷ. ಒಳ್ಳೆಯವ್ರನ್ನ ಆಯ್ಕೆ ಮಾಡ್ತಾರೆ.